ಬಹಳಷ್ಟು ಯೋಜನೆಗಳನ್ನ ಮತ್ತು ಕನಸುಗಳನ್ನ ಒತ್ತುಕೊಂಡೇ ನಾವು ರಾಜಕೀಯಕ್ಕೆ ಬಂದದ್ದು. ರಾಜಕೀಯ ಬಂದ ಮೇಲೆ ಯಾರಿಗಾದ್ರೂ ಏನಾದ್ರೂ ಸಹಾಯ ಆಗ್ಬೇಕು, ಸುಮ್ಮನೆ ರಾಜಕೀಯ ವಿನ್ ಆಗ್ಲಿಕ್ಕೋಸ್ಕರ ಮಾತ್ರ ಬರುದಲ್ಲ, ರಾಜಕೀಯಕ್ಕೆ ಬಂದ ಮೇಲೆ ನಮ್ಮಿಂದ ಏನಾದ್ರೂ ಆಗ್ಬೇಕು ಜನರಿಗೆ. ಇಲ್ಲದೆ ನಾನು ಆಸ್ಪತ್ರೆಯಲ್ಲೇ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡಿರುವುದೇ ಒಳ್ಳೇದನ್ನುವಂತ ಭಾವನೆ ಸಹ ನನ್ನ ಮನಸ್ಸಲ್ಲಿ ಇತ್ತು. ಮೊದಲನೇದಾಗಿ ನಮಗೆ 2 ವರ್ಷ ಕೋವಿಡ್ ನ ಸಮಸ್ಯೆಗಳಿತ್ತು. 1.5 ವರ್ಷ ಸರ್ಕಾರ ಇರಲಿಲ್ಲ ನಮ್ದು, 2 ವರ್ಷ ಕೋವಿಡ್ ಅನ್ನ ಎದುರಿಸಿದ್ದೆವು. ಆಮೇಲೆ ಸಿಕ್ಕಿದ್ದು 1.5 ವರ್ಷ ಆದಷ್ಟು ಅಭಿವೃದ್ಧಿಯನ್ನ ನೀವು ನೋಡಿದ್ರಿ, ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನ ನಾವು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿದ್ದೆವು. ಎಲ್ಲಾ ಜನರ ಕಣ್ಣೀರು ಒರೆಸೋ ಪ್ರಯತ್ನ ಖಂಡಿತ ಆಗಿದೆ. ಎಲ್ಲರ ಕಣ್ಣೀರು ಒರೆಸಿದವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೃದಯ ಮುಟ್ಟಿ ಹೇಳ್ಬೋದು, ನಾವು ಪ್ರಯತ್ನವನ್ನ ಮಾತ್ರ ಖಂಡಿತ ಮಾಡಿದ್ದೇವೆ.